ಜಿಲ್ಲೆಯಲ್ಲಿ ಹೈ ಅಲರ್ಟ್ ಮುಂದುವರೆದಿದೆ. ಒಮಿಕ್ರಾನ್ ಕೊರೋನಾ ಸೋಂಕಿನ ಭೀತಿಯಲ್ಲಿ ಚಾಮರಾಜನಗರ ಜಿಲ್ಲೆಯ ಕೆಕ್ಕನಹಳ್ಳ ಚೆಕ್ಪೋಸ್ಟ್ಗೆ ಡಿಸಿ ಚಾರುಲತಾ ಸೋಮಲ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಎರಡು ಡೋಸ್ ಲಸಿಕೆ ಪಡೆದಿದ್ದರೂ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಇಲ್ಲದೇ ಇದ್ದರೆ ರಾಜ್ಯ ಪ್ರವೇಶಕ್ಕೆ ಅವಕಾಶ ನೀಡದಂತೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಕೊರೋನಾ ಸೋಂಕು ಮತ್ತೆ ಹೆಚ್ಚಾಗ್ತಾ ಇದೆ. ಇದರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಎಲ್ಲರಿಗೂ ಲಸಿಕೆ ನೀಡೋದಕ್ಕೆ ಮುಂದಾಗಿದೆ. ಆದರೆ ಕೆಲ ಜನ ಲಸಿಕೆಯನ್ನು ಹಾಕಿಸಿಕೊಳ್ಳೋದಕ್ಕೆ ಹಿಂಜರಿತಾ ಇದ್ದಾರೆ. ದಾವಣಗೆರೆಯ ಕೈದಾಳೆ ಗ್ರಾಮದಲ್ಲಿ ವೃದ್ಧೆಯೊಬ್ಬರು ವ್ಯಾಕ್ಸಿನ್ ಹಾಕೋದಕ್ಕೆ ಬಂದ ಸಿಬ್ಬಂದಿಗೆ ಮೈ ಮೇಲೆ ದೇವಿ ಬಂದಿದ್ದಾಳೆ ಅಂತ ಭಯಪಡಿಸಿದ್ದಾರೆ. ನೀನು ಸೂಜಿ ಮಾಡಲೇಬೇಕು ಅಂತ ಬಂದಿದ್ರೆ ಬಾ ಮುಟ್ಟು ಬಾ. ದೇವಿ ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಹೂವಾಗಿ ಕೂತಿದ್ದಾಳೆ ಅಂತ ಜೋರಾಗಿ ಕೂಗ್ತಾ ಹೈ ಡ್ರಾಮಾ ಮಾಡಿದ್ದಾರೆ. ಅಜ್ಜಿ ನಾಟಕಕ್ಕೆ ಸುಸ್ತಾದ ಆರೋಗ್ಯ ಇಲಾಖೆ ಸಿಬ್ಬಂದಿ ಲಸಿಕೆ ಹಾಕದೆ ಅಲ್ಲಿಂದ ವಾಪಸ್ ಹೋಗಿದ್ದಾರೆ. ಇನ್ನು ಮಂಡ್ಯದಲ್ಲೂ ಲಸಿಕೆ ಹಾಕಿಸಿಕೊಳ್ಳಲ್ಲ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಕೆಲವರು ಆವಾಜ್ ಹಾಕಿದ್ದಾರೆ. ಮನೆ ಮನೆಗೆ ತೆರಳಿ ಲಸಿಕೆ ಹಾಕಿಸಿಕೊಳ್ಳುವಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಮನೆ ಬಾಗಿಲಿಗೆ ಬಂದ ಸಿಬ್ಬಂದಿ ಜೊತೆ ಜನ ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಲಸಿಕೆ ಹಾಕಿಸಿಕೊಳ್ಳಲ್ಲ, ಜ್ವರ ಬಂದ್ರೆ ಏನ್ ಮಾಡೋದು, ಲಸಿಕೆ ಹಾಕಿಸ್ಕೊಳ್ದಿದ್ರೆ ಸಾಯೋದು ನಾವು, ಲಸಿಕೆ ಹಾಕಿಸ್ಕೊಳ್ಳೋದು ಬಿಡೋದು ನಮ್ಮ ಇಷ್ಟ ಅಂತ ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾ ಇದ್ದಾರೆ. ಜನರ ವರ್ತನೆಗೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಬೇಸರಗೊಂಡಿದ್ದಾರೆ. ಇಂಜೆಕ್ಷನ್ ಹಾಕಿಸ್ಕೋಬೇಕು ಅಂತ ಐತೆ, ಅದಕ್ಕೆ ನಾವು ಬಂದಿದೀವಿ. ಹಾಕ್ಸ್ಕೊಳಲ್ವ, ಏನಕ್ಕೆ ಹಾಕ್ಸ್ಕೊಳಲ್ಲ ಅಂತ ಏನಾಗುತ್ತೆ ಅಂತ ನಿಮ್ಗೆ ಯಾಕೆ ಹಾಕ್ಸ್ಕೊಳಲ್ಲ ಅಂತ ಹೇಳ್ಬೇಕು. ಹಾಕ್ಸ್ಕೊಳ್ಳಿ, ಯಾಕೆ ಹಾಕ್ಸ್ಕೊಳಲ್ಲ, ಯಾಕೆ ಅಲ್ಲ ಇನ್ನೊಂದು ಹಾಕಿಸ್ಕೋಬೇಕು ಇಲ್ಲ ಹಾಕಿಸ್ಕೊಳ್ಬೇಕು, ಇವ್ರೆ ಎರಡು ಹಾಕಿಸ್ಕೊಳ್ಳೇಬೇಕು ಸಾಕು ಅಂದ್ರೆ ಏನು ಆಗಲ್ಲ. ಹಾಕಿಸ್ಕೊಳ್ಳಿ, ಯಾಕೆ ಹಾಕ್ಸ್ಕೊಳ್ಳಲ್ಲ, ಏನ್ ಫೋಟೋ ತೆಗಿಬೇಡ ಹಾಸ್ಕೋದಿಲ್ಲ ಅಷ್ಟೇ. ಅಣ್ಣ ನೆಕ್ಸ್ಟ್ ಮಕ್ಳಿಗೆ ವ್ಯಾಕ್ಸಿನ್ ಬರ್ತೈತಣ್ಣ, ಮಕ್ಳಿಗೆ ಹಾಕಲ್ಲ ಹಾಕ್ಸೋದಿಲ್ಲ ಅಂದ್ರೆ ಇನ್ ಯಾಕೆ.